ರಾಯಣ್ಣ ಅಷ್ಟೊಂದು ಸಾವಿರ ಬಿಸಿ ರಾಯಣ್ಣ ಅಷ್ಟೊಂದು ಸಾವಿರ ಬಿಸಿ ಒಂದು ನೆನಪು ಮತ್ತೆ ಅವರು ಜೀವಂತವಾಗಿ ಇದ್ದಾರೆ ಅನ್ನೋದಕ್ಕೆ ನಾನು ಒಂದು ಸಾಕ್ಷಿಯನ್ನ ನಿಮಗೆ ತೋರಿಸಕ್ಕೆ ಪ್ರಯತ್ನವನ್ನು ಮಾಡಿದೆ. ಹೇ ಹಾಯ್ ಹಾಯ್ ಸಂಗೊಳ್ಳಿ ರಾಯಣ್ಣ. ಸರಿ ನಮಸ್ಕಾರ ಸರ್. ನೀವೇನೋ ಪವಾಡದ ಬಗ್ಗೆ ಹೇಳ್ತಾ ಇದ್ರಿ, ಏನಂದ್ರಿ? ನಾನು ಪವಾಡ ನಾವು ಮಾತಲ್ಲಿ ಹೇಳಲ್ಲ, ಅವ್ರನ್ನ ಅವರಿಗೆ ಪವಾಡ ಆಗಿದ್ದ ಅವರಿಗೆ ಹೇಳ್ತೇನೆ, ಅವರೇ ಮಾತಾಡ್ತಾರೆ. ಓಕೆ ನೋಡಿ, ಇಲ್ಲಿ ಸಂಗೊಳ್ಳಿ ರಾಯಣ್ಣನವರ ಹಲವಾರು ಪವಾಡಗಳು ಮತ್ತು ಕಥೆಗಳನ್ನ ಕೇಳಿದೀವಿ. ಇಲ್ಲೊಂದು ಲೈವ್ ಎಕ್ಸಾಂಪಲ್ ಇದೆ ನಮ್ಮ ಜೊತೆ. ನಮಸ್ಕಾರ ರೀ. ನಮಸ್ಕಾರ. ಈಗ ಸಂಗೊಳ್ಳಿ ರಾಯಣ್ಣನವರ ಒಂದು ಹಿರಿಮೆ ನಿಮ್ಮಲ್ಲಿ ಹೇಗೆ ಬಂತು ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ನನ್ನ 18 ವರ್ಷ ಹುಡುಗಿ ಇತ್ತು. ನಿಮ್ಮ ಹೆಸರು ಏನಂದ್ರಿ? ಹಸನ್ ಸಾಬ್ ಬಿಸ್ತಿ. ಹಸನ್ ಸಾಬ್ ಬಿಸ್ತಿ, ಯಾವ ಊರಿ ನಿಮ್ದ? ದಂಡೇಲಿ. ಸಂಗೊಳ್ಳಿ ರಾಯಣ್ಣ ಗಾರ್ಡನ್ ಕೆಲಸ ಮಾಡ್ತೇನ್ರಿ. ಓ, ಅವರ ಈ ಒಂದು ಗಾರ್ಡನ್ ನ ಕೆಲಸ ಮಾಡ್ತೇನ್ರಿ. ನಾನು 15 ವರ್ಷ ಹುಡುಗಿ ಇತ್ತು. ನನಗೆ ಬೆಡ್ಕೊಂಡಿದ್ದೆ, ಗಂಡ ಮಗ ಬೇಕಂತ ಹೇಳಿ ರಾಯಣ್ಣ ಕಡೆ. ನನಗೆ ಗಂಡ ಮಗ ಬೇಕಂತ ಕೊಟ್ಟ ರಾಯಣ್ಣ. ಗಂಡ ಮಗ ಕೊಟ್ಟಿದ್ರೆ ನಾನು ರಾಯಣ್ಣ ಅಂತ ಹೆಸರು ಇಟ್ಟೆ. ಓ, ನಿಮ್ಮ ಮಗನ ಹೆಸರು ರಾಯಣ್ಣ ಅಂತನಾ? ವೆರಿ ಗುಡ್, ವೆರಿ ಗುಡ್. ಅವರ ಫುಲ್ ಹೆಸರು ಹೇಳ್ಬಿಡ್ರಿ. ರಾಯಣ್ಣ. ರಾಯಣ್ಣ ಹಸನ್ ಸಾಬ್ ಬಿಸ್ತಿ. ರಾಯಣ್ಣ ಹಸನ್ ಸಾಬ್ ಬಿಸ್ತಿ. ರಾಯಣ್ಣ ಹಸನ್ ಸಾಬ್ ಬಿಸ್ತಿ ಅವರು ಇವಾಗ ಬಂದಿದಾರ ನಿಮ್ಮ ಮಗನವರು ಇಲ್ಲಿ? ಓಕೆ, ಕರ್ಕೊಂಡ್ ಬನ್ರಿ. ಮತ್ತ ನೋಡಿ, ಸಂಗೊಳ್ಳಿ ರಾಯಣ್ಣನವರು ಅವರು ನಮ್ಮಲ್ಲಿ ಇಲ್ಲದೇ ಇರ್ಬೋದು, ಅವರ ಒಂದು ನೆನಪು ಮತ್ತೆ ಅವರು ಜೀವಂತವಾಗಿ ಇದ್ದಾರೆ ಅನ್ನೋದಕ್ಕೆ ನಾನು ಒಂದು ಸಾಕ್ಷಿಯನ್ನ ನಿಮಗೆ ತೋರಿಸಕ್ಕೆ ಪ್ರಯತ್ನವನ್ನು ಮಾಡಿದೆ. ಹೇ ಹಾಯ್ ಹಾಯ್ ಸಂಗೊಳ್ಳಿ ರಾಯಣ್ಣ. ಹಾಯ್ ರಾಯಣ್ಣ. ಹಾಯ್ ಮಾಡು ಫಸ್ಟ್. ಹಾಯ್ ಹಾಯ್ ರಾಯಣ್ಣ. ಹಾಯ್ ರಾಯಣ್ಣ. ಹಾಯ್ ಮಾಡು, ಹಾಯ್ ಮಾಡು. ಐದು ಬಿಟ್ಬಿಟ್ಟು ಹಾಯ್ ಮಾಡು. ಹಾಯ್ ನಮಸ್ತೆ. ನಮಸ್ತೆ ಮಾಡುವ. ನೋಡಿ, ಇನ್ನು ಸ್ವಾತಂತ್ರ್ಯದ ಒಂದು ಹೋರಾಟದ ರಕ್ತ ಏನಿದೆ ಅದು ಇನ್ನೂ ಬರಬೇಕಾಗಿದೆ. ಜಸ್ಟ್ ನೋಡಿ, ಎಷ್ಟು ವರ್ಷ ಆಯ್ತು ಇದಕ್ಕೆ ಮಗುಗೆ? 2 ವರ್ಷ ಆತೇನ್ರಿ? ಡಿಸೆಂಬರ್ 25ಕ್ಕೆ 3 ವರ್ಷ. 3 ವರ್ಷ ಆಕೈತೇನ್ರಿ? ವೆರಿ ಗುಡ್. ಮತ್ತ ಈಗ ಮುಂದೆ ಸ್ವಾತಂತ್ರ್ಯದ ಕಥೆಗಳನ್ನೆಲ್ಲ ಹೇಳೋರು ಇದ್ದೀರೇನ್ರಿ ಈ ಮಗುಗ? ಹೌದೇನ್ರಿ? ವೆರಿ ಗುಡ್, ವೆರಿ ಗುಡ್. ಮತ್ತ ಸಂಗೊಳ್ಳಿ ರಾಯಣ್ಣನವರ ಯಾವ ಕೂಡ ನಿಮ್ಗೆ ಇಷ್ಟ ಆದ್ರಿ? ಮತ್ತ ಹೆಂಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ? ಇಲ್ಲಿ ಬಂದು ಬರ್ಲ ಏನೂ ಇದ್ದಿಲ್ಲ. ನಾನು ಬಂದ 25 ವರ್ಷ ಆತ. ಈಗ ನಮಗ ಸ್ವಲ್ಪ ಕಣ್ಣು ಬಿಟ್ಟಿದ್ರ ಪ್ರಾಧಿಕಾರನ ಅವ್ರ ನಮಗ್ ಕಣ್ಣು ಬಿಟ್ಟೆ. ನಮ್ ಬಸವರಾಜ್ ಕಮ್ಮತ್ ಅವರು ನಮಗ ಪೇಮೆಂಟ್ ಚಾಲು ಮಾಡಿ ಇಲ್ಲೇ ನಮಗ ಸ್ವಲ್ಪ ಈಗ ಇದಕ್ಕೆ ಹಚ್ಚಿದಾರೆ. ಈಗ ಸಂಗೊಳ್ಳಿ ರಾಯಣ್ಣನವರ ನೀವು ಹೇಗೆ ನೆನೆಸ್ಕೋದ್ರಿ? ಇದ್ರ ಮಗುನ ಹೆಸರು ಇಟ್ಬಿಟ್ಟು ನೀವು ಏನು ಡೈಲಿ ನೆನೆಸ್ಕೋದಿರಾ? ನಾವು ಡೈಲಿ ಇಲ್ಲೇ ಪೂಜಾ ಮಾಡ್ತೀನಿ. ನಾನು ಡೈಲಿ ನಾನು ಸಂಗೊಳ್ಳಿ ರಾಯಣ್ಣ ಗಾರ್ಡನ್ ಕೆಲಸ ಮಾಡ್ತೀನಿ. ನಾನು ಪೂರಾ ಗಾರ್ಡನ್ ತೊಳೆ ಮೇಂಟೆನೆನ್ಸ್ ಮಾಡುವುದು ನಾನು ಕಂಪ್ಲೀಟ್ ರೀ. ಈಗ ಸಂಗೊಳ್ಳಿ ರಾಯಣ್ಣನವರ ಆದರ್ಶ ಏನೇನೈತ್ರಿ ನಮ್ಮ ಯುವಕರಿಗೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಈಗ ನಾನು ಹೇಳ್ತೀನಿ, ರಾಯಣ್ಣ ಅಂತ ಎಲ್ಲರಿಗೂ ನಾವು ಗಂಡ ಮಗ ರಾಯಣ್ಣ ಅಂತ ಹುಟ್ಟಿ ಅಂತ ನಾವು ಎಲ್ಲರಿಗೂ ಹೇಳ್ಕೊಂಡು ಬರ್ತೀವಿ. ಓಹೋಹೋ, ಈಗ ಹುಟ್ಟಿದ್ರೆ ಎಲ್ಲ ಮಗುವನ್ನು ಸಂಗೊಳ್ಳಿ ರಾಯಣ್ಣನ ಹಾಗೆ ಸ್ವಾತಂತ್ರ್ಯ ಒಂದು ಹೋರಾಟ ಮಾಡುವಷ್ಟು ಕೆಪಾಸಿಟಿ ಇಲ್ಲಿ ಅಂತೀರಿ? ಹೌದು, ಹಂಗೈತ್ರಿ ರಾಯಣ್ಣ ಅಂತ. ಹಾ ಹಾ.